ತುಮಕೂರು ಜಿಲ್ಲೆಯ ಈ ಕ್ಷೇತ್ರದಲ್ಲೂ ಸಹ ಹೆಚ್ಚಾಗಿ ತೆಂಗನ್ನು ಬೆಳೀತಾರೆ. ನಟ ಜಗ್ಗೇಶ್ ಅವರ ತೌರು ಅನ್ನೋ ಕಾರಣಕ್ಕೆ ಈ ಕ್ಷೇತ್ರ ರಾಜ್ಯದಲ್ಲಿ ಸಾಕಷ್ಟು ಗಮನವನ್ನ ಸೆಳೆದಿತ್ತು. ಈಗ ಈ ಕ್ಷೇತ್ರ ಗಮನವನ್ನ ಸೆಳೀತಾ ಇರೋದು ಹಾಲಿ ಶಾಸಕರಾಗಿರುವಂತಹ ಮಸಾಲೆ ಜೈರಾಮ್ ಅವರಿಂದ. ಯಾಕಂದ್ರೆ ಅವರು ಶಾಸಕರಾಗಿರೋ ಜೊತೆಗೆ ಉದ್ಯಮಿ ಸಹ ಆಗಿದ್ದಾರೆ. ತೇಜು ಮಸಾಲಾ ಪ್ರಾಡಕ್ಟ್ ಗಳಿಂದಾಗಿ ಅವರು ಮಸಾಲೆ ಜೈರಾಮ್ ಅಂತಾನೆ ಖ್ಯಾತಿಯನ್ನ ಗಳಿಸಿದ್ದಾರೆ. ಇವರು ಮಾಡ್ತಾ ಇರೋ ಜನಸೇವೆಗೆ ಇಲ್ಲಿನ ಜನರು ಮಸಾಲೆಯಷ್ಟೇ ಇದನ್ನ ಇಷ್ಟಪಡ್ತಿದ್ದಾರಾ, ಅಂದ್ರೆ ಮಸಾಲೆಯಷ್ಟೇ ಇದು ರುಚಿ ಕೊಡ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಇಲ್ಲಿನ ಜನರತ್ರನೇ ಕೇಳೋಣ. ಧಾರ್ಮಿಕ, ಶೈಕ್ಷಣಿಕ, ಕೈಗಾರಿಕೆಯಲ್ಲಿ ಹೆಸರು ಪಡೆದಿರುವ ಕಲ್ಪತರು ನಾಡಿನ ತುರುವೇಕೆರೆ 2023 ಕುರುಕ್ಷೇತ್ರದ ಬೇರು ಹಳ್ಳಿ ಹಳ್ಳಿಗೂ ಹಬ್ಬಿದೆ. ಪ್ರಜ್ಞಾವಂತ ಮತದಾರರನ್ನು ಹೊಂದಿರುವ ಕ್ಷೇತ್ರದಲ್ಲಿ ಮೂರು ಪಕ್ಷಗಳು ಕೂಡ ಪ್ರಾಬಲ್ಯ ಮೆರೆದಿದ್ದು ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಗೆಲುವು ಸಾಧಿಸಿದ್ದ ಇತಿಹಾಸವಿದೆ. ಹಳೆ ಮೈಸೂರಿನ ಹೆಚ್ಚಿನ ಭಾಗದಲ್ಲಿ ಕಮಲ ಅರಳಿಸುವ ಶಪಥಗೈದಿರುವ ಕೇಸರಿ ವೀರರು ಮತ್ತೊಮ್ಮೆ ತುರುವೇಕೆರೆ ಗೆಲ್ಲಲು ಮುಂದಾಗಿದ್ದು ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆ ಬಿರುಸುಗೊಂಡಿದೆ. ಇಂತಹ ಕ್ಷೇತ್ರದಲ್ಲಿ ಈ ಬಾರಿ ಮತದಾರನ ನಾಡಿ ಮಿಡಿತ ಹೇಗಿದೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕಿಂತ ಮೊದಲು ಮತ ಲೆಕ್ಕದತ್ತ ಕಣ್ಣಾಯಿಸೋಣ. ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಪುರುಷ ಮತದಾರರು 90,179 ಇದ್ರೆ ಕ್ಷೇತ್ರದಲ್ಲಿರುವ ಮಹಿಳಾ ಮತದಾರರ ಸಂಖ್ಯೆ 89,995. ಇನ್ನು ಇತರೆ 8 ಮತದಾರರು ಸೇರಿದಂತೆ ಕ್ಷೇತ್ರದಲ್ಲಿರುವ ಒಟ್ಟು ಮತದಾರರ ಸಂಖ್ಯೆ 180,566. ತುರುವೇಕೆರೆ ಸದ್ಯ ಕಮಲದ ಹಿಡಿತದಲ್ಲಿದ್ದು ಬಿಜೆಪಿಯ ಮಸಾಲೆ ಜಯರಾಮ್ ಹಾಲಿ ಶಾಸಕರಾಗಿದ್ದಾರೆ. 1957 1985 ಹಸ್ತದ ಬಿಗ್ಗಿ ಹಿಡಿತದಲ್ಲಿದ್ದ ಕ್ಷೇತ್ರ ನಂತರ ಜನತಾ ಪಕ್ಷ ಮತ್ತು ಜೆಡಿಎಸ್ನ ತೆಕ್ಕೆಗೆ ಜಾರಿತ್ತು. 1999 ಇಲ್ಲಿ ಮೊದಲ ಬಾರಿಗೆ ಅರಳಿದ ಕಮಲ 2004 ಕ್ಷೇತ್ರವನ್ನು ತೆನೆಹೊತ್ತ ಮಹಿಳೆ ಮತ್ತೆ ಕಬ್ಜಾ ಮಾಡಿತ್ತು. ಅಚ್ಚರಿಯಂತೆ 2008 ಕಾಂಗ್ರೆಸ್ನಿಂದ ಗೆದ್ದ ನಟ ಜಗ್ಗೇಶ್ ಅನಂತರ ಬಿಜೆಪಿ ಸೇರ್ಪಡೆಯಾಗಿದ್ದರು. 2018 ಚುನಾವಣೆಯಲ್ಲಿ ರಾಜ್ಯದಾದ್ಯಂತ ಯಡಿಯೂರಪ್ಪ ಅಲೆ ಜೋರಾಗಿತ್ತು. ಕ್ಷೇತ್ರದಲ್ಲಿ ಲಿಂಗಾಯತ ಮತದಾರರು ಕಮಲದ ಕೈ ಹಿಡಿದಿದ್ದು ಬಿಜೆಪಿಯ ಮಸಾಲೆ ಜಯರಾಮ್ ಗೆಲುವಿನ ನಗಾರಿ ಬಾರಿಸಲು ಸಹಕಾರಿಯಾಗಿತ್ತು ಅನ್ನೋ ಮಾತಿದೆ. ಬಟ್ ಈ ಬಾರಿ ಕ್ಷೇತ್ರದಲ್ಲಿ ತ್ರಿಕೋನ ಫೈಟ್ ಎದುರಾಗುವ ಸಾಧ್ಯತೆ ಅಧಿಕವಾಗಿದ್ದು ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪ ತೆನೆ ಹೊರಲು ರೆಡಿಯಾಗಿದ್ರೆ ಹಸ್ತದಡಿಯಲ್ಲಿ ಭೆಮಲ್ ಕಾಂತರಾಜು ಕಮಾಲ್ ಮಾಡಲು ಮುಂದಾಗಿದ್ದಾರೆ. ಕ್ಷೇತ್ರದಲ್ಲಿ ಈ ಬಾರಿ ಪೊರಕೆ ಹಿಡಿದು ಆಪ್ ಅಡಿ ಹಾಸ್ಯನಟ ಟೆನ್ನಿಸ್ ಕೃಷ್ಣ ಮತ ಭೇಟಿಯಾಡುವ ಸಾಧ್ಯತೆ ಇದೆ. ತ್ರಿಕೋನ ಕಾಳಗ ನಿರೀಕ್ಷೆಯಲ್ಲಿರುವ ಕ್ಷೇತ್ರದಲ್ಲಿರುವ ಈ ಬಾರಿ ಮತದಾರರ ಮನದಾಳ ಹೇಗಿದೆ ಅನ್ನೋದನ್ನ ಅವರ ಹತ್ರ ಮಾತನಾಡಿಸಿ ತಿಳಿಯೋಣ ಬನ್ನಿ. ಈಗ ನಾವು ಸಿ ಎಸ್ ಪುರಕ್ಕೆ ಬಂದಿದ್ದೀವಿ. ಇಲ್ಲೊಂದಷ್ಟು ಜನ ಟೀ ಕುಡಿಯಕ್ಕೆ ಬಂದಿದ್ದಾರೆ. ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ, ಈ ಸಲ ಯಾರು ಗೆಲ್ಬಹುದು ಅಂತ. ಸರ್, ಈ ಸಲ ಯಾರು ಗೆಲ್ಬಹುದು ಅನ್ಸುತ್ತೆ ಇಲ್ಲಿ? ಈ ಸರಿ ಮಸಾಲ ಜಯರಾಮಣ್ಣರೇ ಗೆಲ್ತಾರೆ. ತುಂಬ ಕಾಮಗಾರಿ ಕೆಲಸ ಮಾಡವರೆ. 9 ವರ್ಷದಿಂದ ಎಲ್ಲ ಅದ್ಗೆಟ್ಟೋಗಿ ಹಾಳಾಗೋಗಿದ್ದ ಇವಾಗ ಬಂದೆಲ್ಲ ರೆಡಿ ಮಾಡೋರು ತಕ್ಕ ಪರವಾಗಿಲ್ಲ. 40% ಸರ್ಕಾರ ಅಂತ ದೇಶನೇ ಕೂಗ್ತದೆ, ಎಲ್ಲರೂ ನೋಡಿದ್ದೀರಾ. ಜಯರಾಮಣ್ಣ ಒಳ್ಳೆಯ, ಆದರೆ ಸರ್ಕಾರ ಒಳ್ಳೇದಲ್ಲ. JDS ಕುಮಾರಣ್ಣ ಪಕ್ಷ, ರೈತರ ಪಕ್ಷ, ಇವರೆಲ್ಲ ಬೆಲೆ ಜಾಸ್ತಿ ಮಾಡಿರು. ಜಯರಾಮಣ್ಣ ಒಳ್ಳೆ ಮನುಷ್ಯ, ಕೆಲಸ ಮಾಡೋಣ, ಮನುಷ್ಯ ಒಳ್ಳೇನು, ಆದ್ರೆ ಪಕ್ಷದ ಮೇಲೆ ಬೇಜಾರು ನನಗೆ. ಜಯರಾಮಣ್ಣ ಅವ್ರು ಒಳ್ಳೆ ಕೆಲಸ ಮಾಡೋರೆ. ಇತಿಹಾಸದಲ್ಲಿ ಅಂಥ MLA ನಮಗೆ ಸಿಕ್ಕಲ್ಲ. 1,500 ಕೋಟಿ ಕೆಲಸ ಮಾಡೋರು ಇವತ್ತು. ನಮ್ಮ ತೂರಗೆರೆ ಕ್ಷೇತ್ರದಲ್ಲಿ ಜಯರಾಮಣ್ಣ ಮನೆ ಮನೆ ಮಗ್ನ ಆಗಿ ಒಳ್ಳೊಳ್ಳೆ ಕೆಲಸಗಳ ಮಾಡಿದ್ದಾರೆ. ಸರ್, ಈಗ ಅವರು ಮನೆ ಮಗ ಅಂತರ ಕೆಲಸ ಮಾಡ್ತಿದ್ದಾರೆ. ಹೌದಾ? ಮನೆ ಮಗಂತರ ಅವ್ರು ಬಂದು ನಿಮ್ಮ ಕಷ್ಟ ಆಲಿಸ್ತಾರೆ. ಕಷ್ಟದಲ್ಲೇ ಜಯರಾಮಣ್ಣ ಇವತ್ತು ಆಯ್ತಿರೋದು. ಇವತ್ತು ನೀರಾವರಿ ಆಗ್ಬೋದು, ಮತ್ತೊಂದಾಗ್ಬೋದು, ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಕಾಲೋನಿಗೆ ಭಾಳ ಅಭಿವೃದ್ಧಿ ಆಗಿದೆ. ಸತ್ತು ಕೆಟ್ಟರಿಗೆ ಸ್ಪಂದಿಸ್ತಾರೆ, ಮದುವೆ ಮುಂಜಿ ಹೋದರೆ ಕೆಲ ಸ್ಪಂದಿಸ್ತಾರೆ. ನಾವು BJP ಮಸಾಲೆ ಜನ. ಈಗ ನಾವು ಅಂಕಲ್ ಕುಪ್ಪಕ್ಕೆ ಬಂದಿದ್ದೀವಿ. ಇಲ್ಲಿನ ಜನ ಏನು ಹೇಳ್ತಾರೆ ಅವ್ರನ್ನೇ ನಾನು ಕೇಳ್ತಾ ಹೋಗ್ತೀನಿ. ಈಗಿರೋ ಶಾಸಕರು ಮಸಾಲೆ ಜಯರಾಮ್ ಅವರು, ಹಾಲಿನಷ್ಟೇ ಪರಿಶುದ್ಧವಾಗಿದೆಯಾ ಅವ್ರ ಕೆಲಸಗಳು, ಅಥವಾ ಏನು ಅನ್ಸುತ್ತೆ? ಹಾಲಿನಷ್ಟೇ ಪರಿಶುದ್ಧ ಆಗಿದ್ದೀವಿ. ಹೇಮಾವತಿ ನೀರು ತುಂಬಿಸಿದ್ದಾರೆ ಕೆರೆಗಳಿಗೆ, ರೋಡ್ಗಳು ಮಾಡಿದ್ದಾರೆ, ಹಲವಾರು ಬಡವ್ರಿಗೆ ಬಡವ್ರಿಗೆ ಸಹಾಯ ಮಾಡಿದ್ದಾರೆ. ಲಾಸ್ಟ್ ಟೈಮು ಮಸಾಲೆ ಜಯರಾಮ್ ಅವ್ರನ್ನ ಗೆಲ್ಸಿರೋದು
ಅನ್ಯಾಯ ಆಗೋಯ್ತು ಅನ್ಸುತ್ತಾ ಅಥವಾ ನ್ಯಾಯ ಒದಗಿಸಿದ್ದಾರೆ ಅನ್ಸುತ್ತಾ? ನ್ಯಾಯ ಒದಗಿಸಿದ್ರೆ ಚೆನ್ನಾಗಿ ಮಾಡ್ಯಾರ ಮಿಲ್ಲಲ್ಲಣ್ಣ. ಬೋರ್ಗಳು ಎಲ್ಲ ಶೇಪ್ ಮಾಡಿಬಿಟ್ರು ಕಣಮ್ಮ. ಹೇಮಾವತಿ ನೀರು ಬಿಟ್ಟು ಇಡೀ 15 ವರ್ಷದಲ್ಲಿ ಏನೋ ಅಭಿವೃದ್ಧಿ ಆಗಿಲ್ಲ ನಮ್ಮ ಶೇಷ್ವರ ಒಬ್ಳಿಗೆ, ಅಷ್ಟು ಅಭಿವೃದ್ಧಿ ಆಗಿದೆ. ನಮ್ಮ ಮಸಾಲೆ ಜೈರಾಮಣ್ಣವ್ರು ಗೆಲ್ತಾರೆ ಬಿ ಜೆ ಪಿ, ಅವರೇ ಗೆಲ್ಲೋದು. ಇಷ್ಟೊಂದು ಅಭಿವೃದ್ಧಿ ಮಾಡಿರುವಾಗ ಹಿಂದೆ ಯಾರು ಕೆಲಸನ? ನಾವು ಒಂದು ಬೋರ್ ಕೊರ್ಸೋಕ್ಕೆ ನೀರು ಬರ್ತಲ್ಲ, 1000 ಅಡಿ ಕೊರ್ಸಿರುವ ನೀರು ಬರ್ತಲ್ಲ, ಎಷ್ಟು ಶ್ರಮ ಬಿದ್ದವ್ರೆ. ಇವತ್ತು ಇಡೀ ಒಂದು ಕಟ್ಟೆನು ಬಿಟ್ಟಿಲ್ಲ ನೀರು ತುಂಬಿಸಿರೋ. ಇವತ್ತು 2 ವರ್ಷ ಆಯ್ತು ನಮ್ಮ ಏರಿಯಾದಲ್ಲಿ ಎಲ್ಲೂ ಬೋರ್ಲರ್ ಇಲ್ಲ. ಸರಿ, ಈಗ ಕಷ್ಟ ಅಂತ ಬಂದ್ರೆ ನಿಮ್ ಪರವಾಗಿ ನಿಲ್ತಾರ? ಕಷ್ಟ ಅಂತ ಬಂದ್ರೆ ಪ್ರತಿಯೊಬ್ಬರು ನಿಲ್ತಾರೆ, ಒಬ್ರಿಗೇನಲ್ಲ, ಇಡೀ ಊರಿಗೆ ನಿಲ್ತಾರೆ, ಎಲ್ಲ ನಮ್ಮ ಕ್ಷೇತ್ರ ಪೂರ್ತಿ ನಿಂತ್ಕೋತಾರೆ. ನಮ್ಗೆ ಎಲ್ಲೋದ್ರೂ ಒಂದು ಈಗ ಗೌರವ ಇದೆ. ಇನ್ನೊಂದು, ಎಲ್ಲಾರ ಒಂದು ಅಧಿಕಾರಿ ಕೊಡ್ತಾವಲ್ಲ ನಮ್ಮ ಅಂಕ್ಳಿಗೊಪ್ಪ ಅಂದ್ರೆ ಹೋಗ್ರಪ್ಪ ಅನ್ನೋ ಮಟ್ಟಕ್ಕೆ ಅವರು ಜನ ಉಳಿಸ್ಕೊಂಡಿದ್ದಾರೆ. ಜೈರಾಮ್ ಅವರ ಮಸಾಲೆ ಟೇಸ್ಟ್ ಆಗಿದೆ ಅಂತೀರಾ? ಏನಾಗಿ ಗೊತ್ತಾ, ಒಬ್ಬಿರ್ಬಿದ್ ಮಾಡ್ರ ಅವರೇ ತುರೇಕ ತಾಲೂಕಲ್ಲಿ, ಬೇರೆ ಬಿಟ್ಟು ಯಾರು ಮಾಡಿರ್ತಾ ಇಲ್ಲ. ಎಮ್ ಟಿ ಮಾಡಿರಲ್ಲ, ಯಾರು ಮಾಡಿರಲ್ಲ. ಬಡವ್ರಿಗೆ ಏನು ಮಾಡಬೇಕು, ರೈತರಿಗೆ ಏನು ಮಾಡಬೇಕು, ನೀರು ಕೊಡಬೇಕಾ, ವಿದ್ಯುತ್ ಕೊಡಬೇಕಾ, ರಸ್ತೆ ಮಾಡಬೇಕಾ, ಚರಂಡಿ ಮಾಡಬೇಕಾ, ಅವ್ರಿಗೇನು ಸವಲತ್ತು ಕೊಡಬೇಕು, ಮನೆ ಕೊಡಬೇಕಾ, ಎಲ್ಲ ರೀತಿಯೂ ಮಾಡ್ತಾರೆ. ಈಗ ನಾವು ಅಂಚಿಹಳ್ಳಿಗೆ ಬಂದಿದ್ದೀವಿ, ಇಲ್ಲಿನ ಜನ ಏನು ಹೇಳ್ತಾರೆ ಅವ್ರ ಹತ್ರ ಏನೋ ನಾವು ಕೇಳೋಣ. ಸರ್, ಇವಾಗ ಈ ಸಲ ಯಾರು ಗೆಲ್ಬೋದು ಸರ್ ಇಲ್ಲಿ? ಮಸಾಲೆ ಜೈರಮಣ್ಣವರು. ಓಕೆ, ಕೆಲಸ ಮಾಡಿದ್ದಾರೆ. ಅದು ಇದ್ರೆ ಶೆಮ್ಮೆಲಾಗಿ ಏನೂ ಮಾಡಿಲ್ಲ. ಕುಡಿಯೋ ನೀರು ಕೊಟ್ಟವ್ರೆ, ರೋಡ್ ಮಾಡವ್ರೆ, 15 ಬಾರಿ ಸರ್ಕಲ್ ಎಮ್ ಎಲ್ ಆಗಿ ಏನೂ ಮಾಡಿಲ್ಲ. ನಾವೆಲ್ಲ ಬಿ ಜೆ ಪಿ ಮಾಡ್ತಾ ಇದ್ವಿ. ಸರ್, ನೀವು ಹೇಳಿ, ಈಗ ಅವರು ಎಂ ಟಿ ಕೃಷ್ಣಪ್ಪ ಅವ್ರು ಇದ್ದಾಗ ಅವ್ರು ಏನು ಮಾಡಿರ್ಲಿಲ್ಲ, ಈಗ ಮಸಾಲೆ ಜೈರಾಮ್ ಅವರು ಕೆಲಸ ಮಾಡ್ತಿದ್ದಾರೆ ಅಂತಿದ್ದಾರೆ. ನಿಮ್ಮ ಪ್ರಕಾರ ಮಾಡಿರೋದು ಉಂಟು? ಮಸಾಲೆ ಜೈರಾಮ್ ಅವರು ಮಾಡಿದ್ದಾರೆ. ಮಸಾಲೆ ಜೈರಾಮ್ ಅವರು ಗೆಲ್ತಾರೆ. ಜನಗಳತ್ರ ಸ್ಪಂದಿಸ್ತಾರೆ ಚೆನ್ನಾಗಿ. ಏನೇ ಒಂದು ಅವ್ರಿಗೆ ಕಷ್ಟ ಸುಖ ಆಗಲಿ ಎಲ್ಲ ಇದು ಅಂತಂದ್ರು ಸ್ಪಂದಿಸೋದು, ಜನ ಇದು ಮಾಡೋದು ಎಲ್ಲರೂ ಚೆನ್ನಾಗಿ ಸ್ಪಂದಿಸ್ತಾರೆ ಜನ. ಇಲ್ಲಿ ಕೆಲಸಗಳು ಆಗ್ತಾ ಇದೆಯಾ ಸರ್ ಈಗಿರೋ ಶಾಸಕರಿಂದ? 80 ಪಾಗ ನಮ್ಮ ಊರ ಕೆಲಸ ಮಾಡಿದ್ರೆ, ಯಾರು ಇತಿಹಾಸ ಮಾಡಿರಲಿಲ್ಲ, ಜೈರಾಮಣ್ಣರು ಮಾಡಿರೋದು. ನಾವು ತರಮನ ಕೋಟೆಗೆ ಬಂದಿದ್ದೀವಿ ಸರ್. ಇವಾಗ ನಿಮ್ಮ ಊರಿನಲ್ಲಿ ಏನು ಕೆಲಸ ಆಗಿಲ್ಲ ಅಂತ ಅನಿಸ್ತಿದೆ ನಿಮಗೆ? ಇದು ಹಿಂದುಳಿದ ಗ್ರಾಮ, ಇಲ್ಲಿ ಯಾವುದೇ ಥರದ ಸವಲತ್ತುಗಳು, ಒಂದು ಸೂತ್ಕೂತ್ ಮನೆ ಆಗಲಿ ಏನೇ ಆಗಲಿ ಸೂತ್ಕ ಅಂದ್ರೆ ಆಗಲ್ಲ ಇವರಿಗೆ. ಲೇಡೀಸ್ಗಳಿಗೆ ಯಾವುದೇ ಥರದ್ದು ಸವಲತ್ತು ಆಗಿರಲಿಲ್ಲ. ಈ ಸತಿ ಮಸಾಲೆ ಜನಮಣ್ಣಗೆದ್ದು ಕೊರೋನಾ ಬಂದು 3 ವರ್ಷ, 2 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ರೆ 300 ಮೀಟ್ರ್ ಕಾಂಗ್ರೆಸ್ ರಸ್ತೆ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ಗೆದ್ದ ನಂತರ ಅದನ್ನು ಜಲ್ಲಿ ರೋಡ್ ಇದೆಯಲ್ಲ ಅದನ್ನು ಪಿಕಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಹೋರಾಡಿ ಮಾಡಿಸಿದ್ದೀವಿ ಇದನ್ನ. ಆಮೇಲೆ ಅಂಚಳಿಗೇಡ ಕುಡಿಯೋ ನೀರಿನ ಘಟಕ ಮಾಡಿದ್ರೆ ಸ್ಥಳೀಯರಾಗಿ ನಮ್ಮ ಎಮ್ ಎಲ್ ಎರು ನಾವಿವತ್ತು ಅವ್ರಿಗೆ ಒಂಥರ ಯಾಕ್ರ ಬೇರೆ ಪಕ್ಷಕ್ಕೆ ಹೋಯ್ತೀರಾ ಅಂತ ಕೇಳ್ಬೋದಾಯ್ತು. ಸ್ಥಳೀಯರಾಗಿ ಏನು ಸ್ಪಂದಿಸಿಲ್ಲ, ಯಾವ ತೋಟದ ರೋಡ್ಗಳು ಮಾಡಿಲ್ಲ. ಇವತ್ತು ಈ ಊರು ಗ್ರಾಮಕ್ಕೆ ಸಿ ಸಿ ರಸ್ತೆ ಮಾಡಿರಂತ ಎಮ್ ಎಂದು ಹೇಳ್ಕೋಬಲ್ಲೆ ನಾನು. ನೆಕ್ಸ್ಟು ಸಹ ಮಸಾಲೆ ಅವರು ಗ್ಯಾರಂಟಿ ವಿನ್ ಆಗ್ತಾರೆ, ಗೆದ್ದೇ ಗೆಲ್ತಾರೆ, ಅದಂತೂ 2 ಮಾತಿಲ್ಲ. ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ ಅದೇ ಸತ್ಯ ಗ್ಯಾರಂಟಿ. ಯಾರು ಗೆದ್ದು ಯಾರು ಒಳ್ಳೇದು ಮಾಡ್ತಾರೆ ಯಾರಿಗೆ ಗೊತ್ತು? ಇಂಥವ್ರು ಅಂತ ಹೇಳ್ತಾ ಇಲ್ವಲ್ಲ ನಮಗೆ, ಇಂಥವ್ರು ಅಂತ ಹೇಳಿದ್ರೆ ನಮಗೆ ಸೌಲಭ್ಯ ಗೊತ್ತತಿ, ಆ ಸೌಲಭ್ಯನೂ ಕೊಟ್ಟಿಲ್ಲ. ರಾಜ ಆದರೆ ಆಚೆ ಕಡೆಯ ವನವಾಸ ಮಾಡಬೇಕು, ಆವಾರ ಕಚ್ಲಿ, ಚಣಾರ ಕಚ್ಲಿ, ಏನಾರ ಕಚ್ಲಿ, ನಾವು ಆಚೆ ಕಡೆ ಸಾಯ್ಬೇಕು. ಸ್ಕೂಲ್ಗೆ ಹೋಗಿ ಮನಿಕೊಂತಿದ್ವು, ಆ ಬಂದು ಅಂತ ಇಲ್ಲಿ ಮನೆಯಿಂದ ಮನಿಕೊತದಿ. ಪಾಪ ಆಚೆ ಕಡೆಗೆ ಆದರೆಲ್ಲ ಅಯ್ಯೋ ಅಂತ ಹಾಕೊಂತವ್ರೆ. ನಮಗೊಂದು ಸೌಲಭ್ಯ ಇಲ್ಲ, ಊರಿಗೊಂದು ಏನೂ ಇಲ್ಲ. ನಮ್ಮೂರಿಗೆ ಇದೊಂದು ರೋಡು ಕಾಂಗ್ರೆಸ್ ಮಾಡಿತ್ತು, ಇನ್ಯಾರು ಜೆ ಡಿ ಎಸ್ ಅವರು ಬಂದಿಲ್ಲ, ಬಿ ಜೆ ಪಿ ಮಾತ್ರ ಇಲ್ಲ, ಒಂದು ಅರ್ಧಬರ್ಧ ಮಾಡಿದ್ದಾರೆ. ಅದು ಸರಿಯಾಗಿ ಕ್ಯೂರಿಂಗ್ ಮಾಡಿಲ್ಲ ಮೇಡಮ್. ನಮಗೆ ಹಿಂದೂ ವರ್ಗದವರು ಅಂದರೆ ಏನು ಇದ್ರ ಬಿಡ್ತಾರೆ ಮಾಡ್ತಾರೆ. ಒಂಚೂರು ಬಂದು ನಮ್ಮೂರಿಗೆ ಕೊರೋನಾಗಾಗಲಿ ಯಾರೇ ಆಗಲಿ ಬಂದು ನಿಮ್ಮೂರಿಗೆ ಏನು ಸವಲತ್ತು ಬೇಕು ಏನು ಅಂತ ಯಾರೂ ಕೇಳಿಲ್ಲ ಮೇಡಮ್ ಇದುವರೆಗೂ. ಪಕ್ಕದೂರಲ್ಲೇ ಎಮ್ ಟಿ ಕೃಷ್ಣಪ್ಪರು ಅವರು ಆಲೆ 15 ವರ್ಷಕ್ಕಿಂತ ಗೆದ್ದು ಬಂದರು. ಅವರಂತೂ ಇಲ್ಲಿ ಪಕ್ಕದಲ್ಲಿದ್ದು ಏನೂ ಮಾಡಿಲ್ಲ, ಯಾವುದೇ ರೀತಿ ಅಭಿವೃದ್ಧಿನೇ ಏನೂ ಮಾಡಿಲ್ಲ. ತಾತ ನಮ್ಮ ಅಪ್ಪ ನಮ್ಮ ನಾವೆಲ್ಲ ಓಟ್ ಹಾಕಿದ್ದೇವೆ ಅವ್ರು ಕೃಷ್ಣಪ್ಪರಿಗೆ. ತ್ವರಿ ಮಾಡ್ಸೋದ ಆ ಕರೆಕಲ್ಲಿ ಮಾಡ್ಸೋದ ಇಲ್ಲಿ ಮಾಡ್ಸಕ್ಕೆ ಏನಾಯ್ತು ಅವ ಹಿಂಗೆ ಏನಕ್ಕೆ ಮಾಡಿಸ್ತಾವ ಇಲ್ಲಿಗೆ ಕುಣಿಗಲ್ ತಾಲೂಕು ತಾಲೂಕು ಹೋಗ್ಬೇಕು ಎಲ್ಲಿ ಅದ ಬ್ರಿಡ್ಜ್ ಅಂದ್ರೆ ಯಾರು ದಾಟ್ತಿರಲ್ಲ ಇವತ್ತು ಬ್ರಿಡ್ಜ್ ಕಟ್ಸಿಲ್ಲ ಅದು ಸುಳ್ಳು ಕಚ್ಚಿ ಮಾಹಿತಿ ಅದು ಪಿಕಪ್ ನಮ್ಮೂರ್ಗೆ ಮಾಡಿಲ್ಲ ನಮ್ಮೂರ್ಗೆ 10 ರೂಪಾಯಿ ಅದು ಕೃಷ್ಣಪ್ಪ ಏನು ಮಾಡಿಲ್ಲ 3 ಸಲ ಗೆದ್ದೇನೆ ಹೊರತು 10 ರೂಪಾಯಿ ಆದಾಯ ಇಲ್ಲ ಅವನಿಂದ ಇಲ್ಲಿಂದ ಪೂರ್ತಿ ಕೃಷ್ಣಪ್ಪ ಮಾಡಿಲ್ಲ ಮಸಾಲೆ ಅವ್ನು ತೋಟ ಮಾಡ್ಕೊಂಡ ಅಡಿಕೆ ಗಿಡ ಮಾಡ್ಕೊಂಡ ಕೊಡಗಲ್ಲಿ ಜಮೀನು ಮಾಡ್ಕೊಂಡ ಹೊರತು ನಮ್ಮೂರ್ಗೆ ಮಾಡಿದ ಅವರು ಕೃಷ್ಣ 3 ಸಲ ಗೆದ್ದ ಒಂದು ಜಗ್ಗೇಶ್ ಗೆದ್ದ ಈ ಮಸಾಲೆ ಗೆದ್ದ ಕಾಮಗಾರಿ ಏನು ಮಾಡಿಲ್ಲ ನೋಡಿ ವಿಡಿಯೋ ಮಾಡಿ.
ಈಗ ನಾವು ಜಡೆಯಾಗಿ ಬಂದಿದೀವಿ, ಇಲ್ಲಿನ ಮತದಾರ ಪ್ರಭುಗಳು ಏನ್ ಹೇಳ್ತಾರೆ ಅವ್ರ ಹತ್ರನೇ ನಾವು ಕೇಳ್ತಾ ತಿಳ್ಕೊಳ್ಳೋಣ. ಸರ್ ಯಾರು ಗೆಲ್ಬಹುದು ಸರ್? ಇಲ್ಲಿ ನಮ್ಮ ಹೆಸರಲ್ಲ, ನಾವು ದಳ ಗೆಲ್ತದೆ ಅಂತ ಅಂದ್ಕೊಂಡಿದೀವಿ. ಒಂದ್ಸರಿ ಕುಮಾರಸ್ವಾಮಿಗೆ ಸರ್ಕಾರ ಕೊಟ್ಟಿದ್ದೆ ಆದ್ರೆ ಇದು ರಾಮರಾಜ್ಯ ಆಗುತ್ತೆ, ಇಡೀ ಜೆ ಡಿ ಎಸ್ ಯಾರು ಬಂದ್ರು ಮಾಡೋದು ಅಷ್ಟಲ್ಲೇ ಐತೆ. ಇಲ್ಲಿ ಮೂರ್ಕು ಫೈಟ್ ಇದೆ. ನೀವು ಪಕ್ಷ ನೋಡಿ ವೋಟ್ ಹಾಕ್ತೀರಾ ಅಥವಾ ವ್ಯಕ್ತಿ ನೋಡಿ ವೋಟ್ ಹಾಕ್ತೀರಾ? ಮೇಡಮ್, ನೀವು ಯಾವ ಚಾನಲ್ ಅಂತ ಗೊತ್ತಾಗಿಲ್ಲ. ಮೊದಲಿಗೆ ನ್ಯೂಸ್ ಪ್ಲಸ್ ಚಾನಲ್ ಅವರಿಗೆ ನಮ್ಮ ಜಡೆಯಾದ ಗ್ರಾಮದ ಪರವಾಗಿ ಹಾಗೂ ನಮ್ಮ ಬಿಜೆಪಿ ಕಾರ್ಯಕರ್ತರ ಹತ್ರ ಇಡೀ ತಾಲೂಕಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಈಗ ಫಸ್ಟು ನಾವು ಇಲ್ಲಿ ನೋಡಬೇಕು ಅಂತಂದರೆ ಫಸ್ಟು ದೇಶ, ಆಮೇಲೆ ರಾಜ್ಯ ಅಂದಾಗ ಫಸ್ಟು ಮೋದಿಯವ್ರಿಗೆ ಬಗ್ಗೆ ಹೇಳೋದಕ್ಕಿಂತ ಫಸ್ಟ್ ನಮ್ಮ ತಾಲೂಕಿನ ಬಗ್ಗೆ ಹೇಳ್ಬಿಡ್ತೀನಿ. ತಾಲೂಕಲ್ಲಿ ನಮ್ಮ ಯಡಿಯೂರಪ್ಪನ ಮನೆ ಹೆಸರು ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾಗ ಮಸಾಲೆ ಜಯರಾಮ್ ಅವರು 1,000,000,000 ಹಣನ ಅನುದಾನ ತೊಗೊಂಬಂದು ಎಲ್ಲ ಹಳ್ಳಿಗೆ ರಸ್ತೆ ಆಗಿರ್ಬೋದು ಮತ್ತು ಸಿಸಿ ರೋಡ್ ಆಗಿರ್ಬೋದು ಆಮೇಲೆ ಮನೆಗಳು ಈಗ 3,500 ಮನೆಯನ್ನು ಪ್ರತಿ ಅವ್ರೇನಪ್ಪ ಅಂದರೆ ಅವರಲ್ಲಿ ಒಂದು ಗುಣ ಇದೆ. ಯಾರೇ ಒಬ್ಬ ಹೋದರೂ ಕೂಡ ಕಾರ್ಯಕರ್ತ ಆಗಿರೋ ಯಾವುದೇ ಪಕ್ಷದವರಾಗಿದ್ದರು ಅವರು ಅಣ್ಣ ಅಂತ ಕರೀದಲ್ಲೇ ಮಾತನ್ನ ಉಪಯೋಗಿಸಲ್ಲ. ಅದು ವ್ಯಕ್ತಿತ್ವ ಅವರಲ್ಲೊಂದೈತೆ. ಅವರು ಕ್ರಿಯಾಶೀಲ ಮನುಷ್ಯರು, ಅವರು ಇಡೀ ತಾಲೂಕಲ್ಲಿ ಮನೆ ಮಗನಾಗಿ ಎಲ್ಲರಲ್ಲೂ ಗುರುಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಮೊನ್ನೆ ಇನ್ನು ನಮ್ಮ ರಿಲೇಷನ್ನು ಮದುವೆ ಆಗಬೇಕಾಗಿದ್ದು ಒಂದು ತಿಂಗಳಿತ್ತು, ತೀರೋಗಿದ್ದಾನೆ. ಅವ್ರೇನು ಏನು ಗತಿ ಆಗ್ಬೇಕು ಲೆಕ್ಕ ಹಾಕಿ, ಅವ್ರ ಮನೆ ಸಂಸಾರ ಏನಾಗಬೇಕು? ಇವತ್ತು ಮಸಾಲೆ ಜಾರಂ ಬೇಕು, ಬಿಜೆಪಿ ಬೇಡ, ಕುಮಾರಸ್ವಾಮಿ ಬೇಕು, ಕೃಷ್ಣಪ್ಪ ಬೇಡ. ಎಸ್ಪೆಷಲಿ ಹಾಸನದ ಒಂದು ಬಿಕ್ಕಟ್ಟನ್ನ ಇತ್ಯರ್ಥ ಮಾಡೋಕೆ ಆಯ್ತಾ ಇಲ್ಲ ಅಂದಾಗ ಅವ್ರು ಹೇಳ್ತಿರು ರಾಮರಾಜ್ಯ ಆಗ್ಬಿಡ್ತದೆ ಅಂತ. ಖಂಡಿತ 125 ಸೀಟ್ಗೆ ಅವ್ರು ಕ್ಯಾಂಡಿಡೇಟ್ ಹಾಕಕ್ಕೆ ಆಯ್ತಾ ಇಲ್ಲ, ಅವ್ರು ಹಿಂಗೆ ಸರ್ಕಾರ ರಚನೆ ಮಾಡೋಕ್ಕಾಗುತ್ತೆ? ನೆಕ್ಸ್ಟು ಇವತ್ತು ಏನು ನಮ್ಮ ತುರುವೇಕಿನ ತಾಲೂಕಲ್ಲಿ ದಳ ಮತ್ತು ಬಿಜೆಪಿಗೆ 5-4 ಇದೆ, ಕಾಂಗ್ರೆಸ್ ಅಂತೂ ಯಾವುದೇ ಕಾರಣಕ್ಕೂ ಬರಲ್ಲ, ಥರ್ಡ್ ಪ್ಲೇಸ್ಗೆ ಹೋಗುತ್ತೆ. 10,000 ಲೀಡಲ್ಲಿ ಮಸಾಲೆ ಜೈರಮ್ಮರು ವಿನ್ ಆಗ್ತಾರೆ. ಇದು ಡೇಟ್ ಇವತ್ತು ನೀವು ಇವರು ರೆಕಾರ್ಡ್ ಮಾಡ್ಕೊಂಡಿದ್ರು ಮೇಡಮ್. ರಾಷ್ಟ್ರೀಯ ಪಕ್ಷಗಳು ಎರಡು ದೊಡ್ಡವು, ಪ್ರಾದೇಶಿಕ ಪಕ್ಷ ಕುಮಾರಸ್ವಾಮಿದು. ನಾನು ಯಾರು ಮಾತಾಡೋ ಮಾತಾಡಲಿಲ್ಲ, ಡೋಂಟ್ ಡೂ ನಾಟ್ ಟಚಿಂಗ್ ಇಸ್ ನಾಟ್ ಮಾತಾಡ್ತು, ನಾನು ಮಾತಾಡ್ತೀನಿ. ಕುಮಾರಸ್ವಾಮಿ ಅವರಿಗೆ ಭಗವಂತನಿಂದ ದೇವ್ರ ದಯದಿಂದ ಒಂದೆಲ್ಲ ಒಂದಿಷ್ಟು ಸರ್ಕಾರ ಬಂತು, ಕುಮಾರಸ್ವಾಮಿ ಸರ್ಕಾರ ಮಾಡ್ತಿದ್ರು. ಈ ಕಾಂಗ್ರೆಸ್ಸಲ್ಲಿ ಇಬ್ರಾಳ್ ಅವರ ಈರಾಪೀರ ಅಂತ ಹೇಳಿ ಹೆಸರು ಹೇಳಲ್ಲ ನಾನು, ಆ ಈರಾಪುರ ಅಂತ ಹೇಳ್ಬಿಟ್ಟು ಈ ಈರ 12 ಜನ ಕಡಿಸ್ತಾ ಈ ಪೀರ ಕುಮಾರಸ್ವಾಮಿ ಕಡೆಗೆ ಫೋನ್ ಮಾಡ್ತಾ ತಡ್ರಿ, ಒಂದ್ ನಿಮಿಷ ತಡ್ರಿ, ಒಂದು ತಡಿಲ್ಲ ನಾನು. ಈ ಬಾಡ್ದ ಇವರು ಬಿಜೆಪಿನೇ ಮಾಡ್ರು, ಕೋಟ್ಗಟ್ಟಲೆ ಐತೆ ಅಂತ ಹೇಳ್ಬಿಟ್ಟು 12 ಜನ ಕರ್ಕೊಂಡು ಸರ್ಕಾರ ಮಾಡಿದ್ರು. ಇದು ಇವರು ಇವರು ಅಲ್ಲ ಇವರು ರಾಷ್ಟ್ರೀಯ ಪಕ್ಷಗಳು ಮಾಡೋ ಕೆಲಸಗಳು ಇವು. ನಮಗಂತೂ ನಂಬಿಕೆ ಇದೆ ಜೆ ಡಿ ಎಸ್ ಮೇಲೆ ಪ್ರಾದೇಶಿಕ ಪಕ್ಷ ಬರಬೇಕು. ಇವರು ಕಾಂಗ್ರೆಸ್ ಅವರು ಬಿಜೆಪಿಯವರು ಒಂದಾಗ್ಬಿಟ್ರಲ್ಲ ಮೇಡಮ್, ಅಂದರೆ ರಾಷ್ಟ್ರೀಯ ಪಕ್ಷಗಳು ಎಲ್ಲರ ಒಂದ ನಾಚಿಕ್ ಹೇಳಲ್ವಾ ಅದು. ಪಕ್ಷ ನೋಡ್ಕೊಂಡು ವೋಟ್ ಹಾಕ್ತೀರಾ ಅಥವಾ ಯಾರು ವ್ಯಕ್ತಿ ಬರ್ತಾರೆ? ವ್ಯಕ್ತಿ ನೋಡ್ಕೊಂಡು ಹಾಕ್ಬೇಕು ಮೇಡಮ್. ಅವರೇ ವ್ಯಾಪಾರಿ ಅನ್ನೋದಕ್ಕಿಂತ ದೇಶ ಮುಖ್ಯ, ಆದ್ರಿಂದ ದೇಶ ಕಾಯ್ತಾ ಇರೋ ಮೋದಿ ಬಂದ್ರೆ ಒಳ್ಳೆ ವಿದೇಶಿ. ಒಂದು 15 ಜೆ ಡಿ ಎಸ್ ಆಡಳಿತ ಮಾಡೈತೆ, ಬಟ್ ಅಭಿವೃದ್ಧಿ ಅಂತ ನಾವೇನು ಕಂಡಿಲ್ಲ. 15 ಏನೂ ಆಗಿದೆ ಇಲ್ಲ. ಈಗ ಮಾಯಸಂದ್ರದಲ್ಲಿ ನೋಡಿ, ಪೂರ್ತಿ ಎಲ್ಲ ಪೂರ್ತಿ ಸಿಮೆಂಟ್ ರೋಡ್ ಆಗಿದೆ. ಹಳ್ಳಿಗಳೆಲ್ಲ ನೋಡಿ ಸಿಮೆಂಟ್ ಇದು ಟಾರ್ ರೋಡ್ಗಳಾಗಿದ್ದಾವೆ, ಕೆರೆ ಕಟ್ಟೆಲೆಲ್ಲ ನೀರಿದೆ. ನಮಗೆ ಇದು ಬಿಜೆಪಿ ಬಂದಾದ ಮೇಲೆ ನಮ್ಮ ಹೋಬಳಿನಲ್ಲಿ ಅಭಿವೃದ್ಧಿ ಕಾಣ್ತಾ ಇದೆ. ದಳದ ಭದ್ರಕೋಟೆ ಅಂತ ಹೇಳ್ತಿದ್ದಾರೆ ತುರುವೇಕೆರೆ, ನೀವೇನು ಹೇಳ್ತೀರಾ? ಇಲ್ಲ ಮೇಡಮ್, ಅರೆ ಅದು ದಳದ ಭದ್ರಕೋಟೆ. ಅವಾಗ ಕುಮಾರಸ್ವಾಮಿ ಮುಖ ದೇವೇಗೌಡರ ಮುಖಗಳು ನೋಡಿ ಓಟ್ ಹಾಕ್ತಾ ಇದ್ರು, ಈಗಿನ ಆದ್ಯ ಅಭಿವೃದ್ಧಿ ನೋಡಿ ಓಟ್ ಹಾಕ್ತಾ ಇದ್ದಾರೆ ಜನ ಇಲ್ಲಿ. ಏನಂದ್ರೆ ಇವತ್ತು ನಾವು ರೈತರುಗಳು ಎಲ್ಲ ರೇಟು ಜಾಸ್ತಿ ಮಾಡಿಬಿಟ್ರು ಅಂತ ಸಿಟ್ನಲ್ಲಿ ಇದ್ದಾರೆ, ಒಪ್ಕೊತೀನಿ. ಆದರೆ ದೇಶದ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಇವತ್ತು ಸುಮ್ಮನೆ ಇದ್ದಿದ್ರೆ ಇವತ್ತು ಏನು ಅಲ್ಲ, ಒಂದು 26 ಹಳ್ಳಿಗಳನ್ನೆಲ್ಲ ವಶಪಡಿಸ್ಕೊಂಡ್ಬಿಡ್ತಾ ಇದ್ರು ಪಾಕಿಸ್ತಾನದವ್ರು, ಅವ್ರು ಎಂಥವ್ರು ಅವರು ಹಾಳು ಮಾಡ್ಕೊಂತಿದ್ರು. ಆದ್ರೆ ಅದನ್ನ ಯೋಚನೆ ಮಾಡ್ತಾ ಇಲ್ಲ ಈ ರೈತರುಗಳು. ಸರ್, ಇವಾಗ ಇಲ್ಲಿ ರಸ್ತೆ ಕಾಮಗಾರಿ ಬಿಟ್ಟು ಇನ್ ಬೇರೆ ಇನ್ನೇನು ಕೆಲಸಗಳಾಗಬೇಕು ಸರ್ ಇಲ್ಲಿ ಈ ಊರಲ್ಲಿ? ಇಲ್ಲಿ ಇನ್ನ ಕೆಲಸಗಳು ಬಹಳ ಬಹಳ ಇದಾವೆ. ಕೆಲಸಗಳು ಅಭಿವೃದ್ಧಿ ಆಗಿಲ್ಲ. ತಿರ್ಗಾ ಜೆ ಡಿ ಎಸ್ ಎಂ ಟಿ ಕೃಷ್ಣಪ್ಪ ಅವರು ಗೆಲುವು ಸಾಧ್ಯತೆ 98% ಭಾಗ ಅಲ್ಲೇ ಚುನಾವಣೆ ಮುಂಚೂಟಿಯಲ್ಲಿ ಇದೆ. 30 ವರ್ಷದಿಂದಲೂ ಬಿಜೆಪಿ ಅವ್ರ ಜೊತೆಲೇ ಇದ್ದು ರೋಡ ಈಗಲೂ ನಮ್ಮ ಊರೊಳಗೆ ಹೋಗಕ್ಕಲ್ಲ. ಮಳೆ ಅಂತ ಯಾರು ಬಂದು ಹೋಗಕ್ಕಲ್ಲ. ಮಸಾಲೆ ಜಯರಮಣ್ಣರು ಇಡೀ ಕ್ಷೇತ್ರದಲ್ಲಿ ಯಾರು 15 ಮಾಡಿರಲಿಲ್ಲ ಅಂತ ಕೆಲಸ ಮಸಾಲೆ ಜಯರಮಣ್ಣವ್ರು ಮಾಡ್ಯಾರೆ. ಅವರೇ ಅವ್ರದೇ ಅಭಿವೃದ್ಧಿ. ನಮ್ಮೂರಿಗೆ 3 ಕೆಲಸ ಮಾಡ್ಯಾರೆ, 3 ಕೆಲಸ ಇದುವರೆಗೂ ಯಾವ MLA ಮಾಡಿರಲ್ಲ. ಇಲ್ಲಿ ನಾವು ಕುಮಾರಸ್ವಾಮಿಗೆ ಓಟ್ ಹಾಕೋದು, ಎಲ್ಲ BJP ಸರ್ಕಾರ ಬಂದು ಎಲ್ಲ ಗುಡಿಸಿ ಹಂಗಲೇ ಬಿಟ್ಟವ್ರೆ. ಈ ಸರಿ ಏನು ನೆಕ್ಸ್ಟ್ ಕೇಳ್ತಾರೆ BJP ವಿಧಾನಸೌಧ ಮಾರಾಟ ಇಡ್ತಾರೆ. ಒಂದು ವಾರಕ್ಕೆ 10 ಜನ ಸಾಯ್ತಾರೆ ಬೆಂಗಳೂರಲ್ಲಿ. 8 ಜನ ಯಡಿಯೂರ್ತಕ್ಕ ನೋಡಿದ ರೋಡ BJP ಶಾಸಕರು ಇದ್ರಲ್ಲಿ ಕ್ವಾಲಿಸ್ ಕಾರಲ್ಲಿ ಓಡಾಡ್ತಾವ್ರೆ ಸ್ಪೆಂಡರ್ ಕಾಟಲ್ಲಿ. ಯಾಕೆ ಜನ ಏನಾಗ್ಬೇಕು ಅನ್ನೋ ಪರಿಜ್ಞಾನ ಯಾವ್ದೇ ಒಬ್ಬ MLA ಆಗ್ಲಿ ಒಬ್ಬ BJP ಸರ್ಕಾರಕ್ಕೆ ಆಗ್ಲಿ ಏನೋ ಒಂದು
ರೈತರಿಗೆ ಅನುಕೂಲ ಆಗಿಲ್ಲ. ಕೊಬ್ಬರಿ ಆಗಿದೆ, ಯಾರು ಮಾಡಿದ್ದಾರೆ? ಯಡಿಯೂರಪ್ಪ ಏನು ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಎಂ ಟಿ ಕೃಷ್ಣಪ್ಪ ಶಾಸಕರಾಗಿಯೇ 5 ವರ್ಷ ಸತತವಾಗಿ ದುಡಿದವ್ರ ಅಪ್ಪ. ಇದೇನು ಏನು 15 ವರ್ಷ ದುಡಿದಿದ್ದಾರೆ, ಏನು ಕೆಲಸನೂ ಆಗಿಲ್ಲ ನಮ್ಮ ತುರೇಕೆರೆ ತಾಲೂಕಲ್ಲಿ. ಕಾಂಗ್ರೆಸ್ ಸಾಧನೆ ಇದ್ದಿದ್ರೆ ಅವರು 5 ವರ್ಷದ 15-20 ವರ್ಷದಿಂದ ಕಾಂಗ್ರೆಸ್ ಎಷ್ಟು ಮತ ಬೇಡೆ 15,000 ಒಬ್ರದ್ದು ಗ್ಯಾಸ್ ಇಂದು ಎಲ್ಲರ ಅಳ್ಳಿತ್ತ ಕುರಿಕಾಯನೋ ಒಂದು ಫೋನ್ ಮಾಡಿಕೊಂಡಿದ್ದ. ಇವತ್ತು ದುಡ್ಡು ಹಾಕಿಸ್ಬೇಕು. ಮೋದಿ ಮಾಡಿದಾರಲ್ಲ ಮನೆ ಮನೆಗೂ ನೀರು ಅಂತ ನೆಲ್ಲಿ ಹಾಕಿದಾರಲ್ಲ, ನೆಲ್ಲಿ ಹಾಕಿ ಮೀಟ್ರು ಹೆಂಗ್ ಕಾವೇರಿ ನೀರು ಕೊಡ್ತಾರ ನಮಗೆ? ನಮಗೆ ಕೊಡ್ತಾರೆ, ನಮ್ ಕೆರೆ ನೀರು ನಮ್ ಬೋರ್ ನೀರು ಕೊಡ್ತಾ ಇರೋದು. ಮೀಟರ್ ಹೆಂಗ್ ಹಾಕ್ಬೇಕು? ಈಗ ಸಾಲ ಮನ್ನಾ ಮಾಡ್ಲಿಲ್ಲ, ಮನೆ ಮನೆ ನೀರ್ ನೀರ್ಗು ನಾವು ಕುಡಿಯೋ ನೀರ್ಗೂ ಅನುಕೂಲ ಆಗುತ್ತೆ ಮಾಡ್ಕೊಡ್ತೀವಿ ಅಂದ್ರು. ಅಲ್ಲೇ ಬಿಲ್ ಬರೀತೀನಿ, ಬಿಲ್ ಬರೀತೀನಿ ಅಂತಾರೆ. 50 ರೂಪಾಯಿ ಇದ್ದಿದ್ದ 350 ಮಾಡ್ತೀವಿ ಅಂತ ಗ್ಯಾಸ್ ಅಂತ ಹೇಳಿರು. ಆಮೇಲೆ ಪೆಟ್ರೋಲ್ ಡೀಸೆಲ್ 65 ರೂಪಾಯಿ ಇತ್ತು, ಇನ್ನು 45 ರೂಪಾಯಿ ಮಾಡ್ತೀವಿ ಅಂದ್ರು. 115 ಮಾಡಿದ್ರು ಗ್ಯಾಸ್, 1,250 ಮಾಡಿದ್ರು. 1.5 ಲಕ್ಷ ಜನಕ್ಕೆ ಕೆಲಸ ಕೊಡ್ತೀವಿ ಯುವಕರಿಗೆ ಅಂದ್ರು. ಯಾರಿಗಾರ ಕೊಟ್ರ ಕೆರೆನಲ್ಲಿ ನೆಕ್ಸ್ಟ್ ಯಾವ ಪಕ್ಷ ಗೆಲ್ಬಹುದು? ಬಿಜೆಪಿ. ಕೃಷ್ಣಪ್ಪ ಅವರು ವಿಶ್ವಾಸನ ಉಳಿಸ್ಕೊಂಡಿಲ್ವಾ? ಇಲ್ಲ ಮೇಡಮ್, ಉಳಿಸ್ಕೊಂಡಿಲ್ಲ. ಅವರು ಮಂಡ್ ರೋಡ್ ಎಲ್ಲ ನಡೆಯುವ ಒಂದು ಗಸ್ತು ನೀರು ಮಳೆ ಬಿದ್ರುವ ತಿರ್ಗ ಗಾಡಿ ಒಪ್ಪಿದ್ರು ಯೋಸ್ ಬಂದೆ. ಇವತ್ತು ಫೈನ್ ಆಗ ರೋಡ್ ಹೈವೇ ರೋಡ್ ಇಲ್ಲ, ಹಂಗ ರೋಡ್ ಮೆಂಬರ್ ಮಾಡ್ಯಾರೆ. ದಳದವರು ಬರೀ ಗಿಮಿಕ್ ಅಂತಿದಾರೆ. ಬರೀ ಗಿಮಿಕ್ ಮೇಡಮ್ ರೇ, ಬರೀ ಗಿಮಿಕ್ ಮಾಡ್ಕೊಂಡು ಗಿಮಿಕ್ ಮಾಡ್ಕೊಂಡು 15 ವರ್ಷ ಕಾಲ ಕಳೆದ್ರು. ಈ ಸರಿ ಜಯರಾಮಣ್ಣವರು ದೆಬ್ಬೆಘಟ್ಟ ಹೋಬಳಿಗೆ 48 ಕೋಟಿ ಎತ್ತ ನೀರಾವರಿ ಮಾಡಿದ್ದಾರೆ. ಮಸಾಲೆ ಜಯರಾಮ್ ಅವ್ರು ಬಂದ ಮೇಲೆ ಹೆಚ್ಚು ಕಡಿಮೆ 2,000-2.5 ಸಾವಿರ ಕೋಟಿ ಎತ್ತದ್ರು ನಮ್ಮ ತುರಗೇರಿ ತಾಲೂಕು ಅನ್ನೋದು ಅಂತಂದ್ರು. ದೇವರಣ್ಣ ಮೇಡಮ್ ರೇ, ನಮ್ಮೂರಿಗೆ 40 ಲಕ್ಷ ರೂಪಾಯಿ ರೋಡ್ ಮಾಡಿಕೊಟ್ಟಿದ್ದಾರೆ, 2 ದೇವಸ್ಥಾನಕ್ಕೆ 5 ಲಕ್ಷ ರೂಪಾಯಿ ಗ್ರ್ಯಾಂಟ್ ಹಾಕ್ಕೊಟ್ಟಿದ್ದಾರೆ. ಅಭಿವೃದ್ಧಿ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜಯರಾಮಣ್ಣ. ಜಯರಾಮಣ್ಣವರು ಆದಷ್ಟು ಒಳ್ಳೇದು ಮಾಡ್ತಾ ಇದ್ದಾರೆ, ಹಿಂಗೆ ಮಾಡಲಿ. ಈ ಸತಿನೂ ಅಧಿಕಾರ ಅವ್ರಿಗೆ ಕೊಡಬೇಕು. ನಮ್ಮ ಮೈಸೂರು ಹೋಬಳಿ ಜನ ಪುಟ್ಟೆ ಕೊಡ್ತಾರೆ. ಹೌದು, ಈಗಿನ ಯೂತ್ಸ್ ನಿಮಗೆ ಯಾವ ಲೀಡರ್ ಬಂದರೆ ಬೆಸ್ಟ್ ಅನಿಸುತ್ತೆ? ಮಸಾಲೆ ಜಯರಾಮಣ್ಣ. ಹೌದಾ ಸರ್, ಕೆಲಸ ಮಾಡ್ಕೊಡ್ತೀವಿ. 25 ವರ್ಷದಿಂದ ಹೇಮಾವತಿ ನೀರು ಯಾರು ತರಕಾಗಿಲ್ಲ. ಈಗ ಜಯರಾಮಣ್ಣ ಬಂದ ಮೇಲೆ ಇಡೀ ನಮ್ಮ ತಾಲೂಕು ಎಲ್ಲ ಪೂರ್ತಿ ಹೇಮಾವತಿ ನೀರು ಹರಿಸಿದ್ದಾರೆ. ಅದರಿಂದ ನಾವು ಜಯರಾಮಣ್ಣಗೆ ವೋಟ್ ಮಾಡೋದು. ಜಯರಾಮಣ್ಣ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿ ಚೆನ್ನಾಗಿ ಮಾಡಿದ್ದಾರೆ, ರೋಡ್ಗಳು ಮಾಡಿದ್ದಾರೆ, ಒಳ್ಳೊಳ್ಳೆ ಸಿಸಿ ರೋಡ್ ಮಾಡಿದ್ದಾರೆ. ಇಂಥ ಊರಿಗೆ ಕೆಲಸ ಮಾಡಿದಂಗಿಲ್ಲ. 25 ವರ್ಷದಿಂದ ಬರೀ ಮಣ್ಣೆತ್ತದಾಗಿತ್ತು, ಇನ್ನು ಇತಿಹಾಸ ಪೂರ್ತಿ ಹಾಕಿದರೆ ಬತ್ತಂಗೆ ಇಲ್ಲ. ಆ ಥರ ಶಿಂಶಾ ನದಿ ನೀರನ್ನ ತಗೊಂಡೆ ಕಲ್ಲೂರು ಕೆರೆಗೆ ಬಿಟ್ಟಿದ್ದಾರೆ. ಇಂಥ ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ಆಗಬೇಕು. ಜಯರಾಮಣ್ಣನ ಮತ್ತೊಮ್ಮೆ ನಾವು ತರಬೇಕು ಅನ್ನೋ ಪಣ ತೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಜಯರಾಮಣ್ಣನ ತರದಲ್ಲೇ ನಾವು ಸುಮ್ಮನೆ ಇರಲ್ಲ. ನಮ್ಮ ಮಸಾಲೆ ಜಯರಾಮಣ್ಣವರು ಒಳ್ಳೇದು ಮಾಡ್ಯಾರ, ನಮಗೆ ಭಾರಿ ಅನುಕೂಲ ಮಾಡಿದ್ದಾರೆ. ಇವತ್ತು ಜಯರಾಮಣ್ಣವರು ಆ ಅಭಿವೃದ್ಧಿ ಮೇಲೆ ನಿಂತ್ಕೊಂಡು ಮತ ಕೇಳುವಷ್ಟು ಧೈರ್ಯ ಇದೆ. ಅವ್ರು ಯಾವುದೇ ಹಳ್ಳಿಗೆ ಹೋಗಲಿ ಅವ್ರ ಅಭಿವೃದ್ಧಿ ಮೇಲೆ ನಿಂತ್ಕೊಂಡು ಅವ್ರು ಮತ ಕೇಳ್ತಾರೆ. ಎಂ ಟಿ ಕೃಷ್ಣಪ್ಪ, JDS ಮುಂದಿನ MLA ಸಾಧಕರಾದ ಎಂ ಟಿ ಕೃಷ್ಣಪ್ಪ 3-4 ಸಾವಿರ ಓಟಲ್ಲಿ ಲೀಡರ್ ಗೆತ್ತಾರೆ. ಪೈಪಾಟಿ ಅಪಚಾಚ ಯಾರೂ ಇಲ್ಲ. ಟೋಟಲ್ ಆಲ್ ಓವರ್ ನಾವು ಚಿಕ್ಕ ಹುಡುಗರಿಂದ ನೋಡಿದ ಮಟ್ಟಿಗೆ ಇತ್ತೀಚೆಗೆ ಒಂದು 2-3 ವರ್ಷದಿಂದ ಸ್ವಲ್ಪ ಡೆವಲಪ್ಮೆಂಟ್ಸ್ ಕಾಣ್ತಿದ್ದಾವೆ. ಸೊ ನಾನು ಹೇಳ್ತಿರೋದು ಸೊಲ್ಯೂಷನ್ ಹುಡುಕ್ಬೇಕು. ಸೊಲ್ಯೂಷನ್ ಹುಡುಕ್ಬೇಕು ಅಂದ್ರೆ ಬುಡ ಚೇಂಜ್ ಆಗಬೇಕು, ಬುಡ ಚೇಂಜ್ ಆಗಬೇಕು, ಮತ್ತೆ ದುಡ್ಡು ಇಲ್ದಂಗೆ ಎಲೆಕ್ಷನ್ ನಡೆಸಬೇಕು. ಹಳೆ ಪಕ್ಷ ಬೇಡ, ಹೊಸ ಪಕ್ಷ ಪ್ರಜಾಕೀಯ ಹಾಕೋಣ ಅಂತಿದ್ದಾರೆ, ನೀವೇನಂತೀರಾ? ನಮಗೆ ಮಸಾಲೆ ಜಯರಾಮರವರು ಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ತುರಾಗಿರೋದ್ರಲ್ಲಿ ಹೆಚ್ಚಿನ ಬಲ ಬಂದಿದೆ. ಈ ಸರಿ ಗೆಲ್ಲ ನಿಶ್ಚಯ ನಮಗಿದೆ. ಈಗಿರೋ ಶಾಸಕರ ಪರವಾಗಿಲ್ವಾ ಅಥವಾ ಎಂ ಟಿ ಕೃಷ್ಣಪ್ಪ ಅವ್ರ ಪರವಾಗಿಲ್ಲ? ಶಾಸಕರು ಯಾವುದೇ ರೀತಿಯಾದ ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಬರೀ ಭ್ರಷ್ಟಾಚಾರ ಮಾಡ್ಕೊಂಡು ಬಂದರೆ ಜನರಿಗೂ ಆಗಿ ಅಭಿವೃದ್ಧಿ ಆಗಿಲ್ಲ. ಅವ್ರ ಅಭಿವೃದ್ಧಿಗೋಸ್ಕರ ಕೆಲಸ ಆಗೈತೆ ವಿರಹ, ಜನರ ಅಭಿವೃದ್ಧಿಗೋಸ್ಕರ ಯಾವುದೇ ಕೆಲಸ ಆಗಿಲ್ಲ. ಕಳೆದ 5 ವರ್ಷದಲ್ಲಿ ನಡೆದಿರತಕ್ಕಂಥ ಕೆಲಸ ಎಲ್ಲವೂ ಕಳಪೆ ಕಾಮಗಾರಿಗಳು. ಈಗಿನ ಸರ್ಕಾರ ಎಲ್ಲ ಅವ್ರವ್ರ ಮನೆಗಳು ಅವ್ರವ್ರದ್ದು ಅವ್ರವ್ರ ಸೇಫ್ಟಿ ನೋಡ್ಕೋತಾರೆ ಹೊರತು ಬಡ ಜನರಿಗೆ ತರಕಾರಿ ರೈಟು ಪ್ರತಿಯೊಂದು ರೈಟ್ ಏನಿರ್ಬೋದು, ಒಂದು ಮಕ್ಕಳಿಗೆ ಹಣ್ಣು ತಿನ್ಸೋಕ್ಕೂ ಸಹ ತುಂಬ ಕಷ್ಟವಾಗಿದೆ. ಆಗಿದೆ, ಕೆಲವರಿಗೆ ಒಂದೊಂದು ಕಾಣಿಸುತ್ತೆ, ಹಿಂದೆ ಏನೂ ಆಗಿರಲೇ ಇಲ್ಲ. ಇತ್ತೀಚೆಗೆ ಅವ್ರು ಬಂದ ಮೇಲೆ ಕೆಲವೆಲ್ಲ ಕೆಲಸ ಆಗಿರೋದು. ಈಗ 1.5 ವರ್ಷದಿಂದ ಈಚೆಗೆ 15 ವರ್ಷದಿಂದ ಆಗಿಲ್ವಲ್ಲ 85% ಕೆಲಸ ಮಾಡಿದ್ದಾರೆ. ಯಾರು ಯಾರು ಸಹಾಯ ಮಾಡಲ್ಲಮ್ಮ, ನಾವು ದುಡಿಬೇಕು, ನಾವು ತಿನ್ಬೇಕು ಅಷ್ಟೇ, ಯಾರು ಯಾರು ಸಹಾಯ ಮಾಡಲ್ಲ. ಸಿದ್ದರಾಮಯ್ಯನವರು ಅಷ್ಟೆಲ್ಲ ಹೆಲ್ಪ್ ಮಾಡಿ ಈಗೇನು BJP ಸರ್ಕಾರ ಬಂದು ಬರೀ 3-4 ಕೆಜಿ ಅಕ್ಕಿ ಕೊಡ್ತಾ ಐತೆ. ಒಂದ್ ಕಾತ್ಗೆ 2,000 ಹಾಕಿವಿ ಅಂತಾರೆ, 2,000 ಹಾಕಿರೋ ನಮ್ದು 1 ಲಕ್ಷ ಕಿತ್ಕೊಂಡ್ರು. ದಳ ಬಂದ್ರೆ ಉಪಯೋಗ ಆಗತ್ತೆ, ಕಾಂಗ್ರೆಸ್ ದಳ ಬರಬೇಕು ಉಪಯೋಗ ಆಗತ್ತೆ. ಕೊಬ್ಬರಿ ಎಷ್ಟೈತೆ ಹೇಳಿ ಗೊತ್ತಾ? 9,000.
ಅವತ್ತು 14,000 ಕೊಬ್ಬರಿ ಇತ್ತಾನೆ. ನಮ್ಮ ತುರುವೇಕರ ತಾಲೂಕಲ್ಲಿ ಇರೋದು 500 ಚಿಲ್ಲರೆ ಅಷ್ಟೇ ವಿಲೇಜಸ್. ಈ ಮಿನಿಮಮ್ ಅಂದ್ರೆ 7 ಕೋಟಿ ಕೆಲಸ ಆಗಬೇಕಾಯಿತು. ಎಲ್ಲ ಆಯ್ತು ಕೆಲಸ. ಇವಾಗ ಇಲ್ಲಿರೋ 3 ಬಿಲ್ಡಿಂಗ್ ಇರ್ಬೋದು, ಇದಕ್ಕೆಲ್ಲ ಕೃಷ್ಣಪ್ಪನವರ ಕಾರಣ. ಡಿಗ್ರಿ ಕಾಲೇಜ್ ಕೊಟ್ಟರೆ ಕೃಷ್ಣಪ್ಪನವರು. ಈಗಿರೋ ಶಾಸಕರು ನಮ್ಮ ಹೋಬಳಿಗೆ ಒಂದೆಲ್ಲ ಇವಾಗ ಒಂದು ಸಿಮೆಂಟ್ ರೋಡ್ ಮಾಡೋರು ಬಿಟ್ಟರೆ ನಮ್ಮ ಹೋಬಳಿಗೆ ತಿರುಗೇ ನೋಡಿಲ್ಲ. ಸರ್ ಇವಾಗ ಹೇಳಿ, ಇವಾಗ ಈ ಸಲ ಇಲ್ಲಿ ಯಾರು ಗೆಲ್ಬೋದು ಅಂತ? ಇಲ್ಲಿ ಮೇಡಮ್ ಮಸಾಲ ಜಯರಾಮು BJP ಅಭ್ಯರ್ಥಿನೇ ಗೆಲ್ಲೋದು. ಇಲ್ಲ ಮೇಡಮ್, ಇಲ್ಲಿ 20 ವರ್ಷ ಆಗಿಲ್ಲ, ಇತಿಹಾಸದ ಕೆಲಸ ಆಗೈತೆ. ನಿಮ್ಮ ಎದುರುಗಡೆ ಕೆರೆ ಇದೆ, 20 ವರ್ಷ ಆಗಿತ್ತು ತುಂಬಿ. ಇದು 10.5 ಕೋಟಿ ನೇರ ಚಾನಲ್ ಮಾಡಿ ಇವಾಗ ಶಾಶ್ವತ ನೀರಾವರಿ ಮಾಡಿರಿ. ನೀವು ಹಂಗೆ ನೀವು CS ಪರ ಇಡೀ ಹೋಬಳಿನೇ ನೀವು ಸರ್ವೆ ಮಾಡ್ಕೊಂಬನ್ನಿ. ಎಲ್ಲ ಕಾಂಕ್ರೀಟ್ ಮುಕ್ತ ರೋಡು ಸೂಪರಾಗಿದೆ ಮೇಡಮ್. ಗೆಲ್ಲದೆ ಮಸಾಲೆ ಜಯರಾಮ್. ಮೇನ್ ಬೇಕಾದ ರೈತರಿಗೆ ನೀರು, ನೀರಾವರಿ ಸೌಲಭ್ಯನ ನಮ್ಮ ಮಸಾಲೆ ಜಯರಾಮ್ ಅವರು ಎಲ್ಲ ರೈತರಿಗೆ ಅನುಕೂಲ ಆಗಂಗೆ ಹೇಮಾವತಿ ನೀರನ್ನು ಪ್ರತಿ ಹಳ್ಳಿಗೆ ಕೆರೆ ಕಟ್ಟೆಗಳಿಗೆ ನೀರಾವರಿ ಮಾಡಿಕೊಟ್ಟಿದ್ದಾರೆ. ಯುವಕರಿಗೆ ಯಾರ ಮೇಲೆ ಒಲವು ಜಾಸ್ತಿ ಇದೆ? ನಮ್ಮ ಜಯರಾಮನ ಬಗ್ಗೆನೇ ಎಲ್ಲ ಜಾಸ್ತಿ. ಅವ್ರು ಇಲ್ಲಿಲ್ಲ ಅಂದ್ರೆ ನಾವು ಸುತ್ತಲೂ ಬದುಕಕ್ಕೆ ಆಯ್ತಿರಲಿಲ್ಲ. ಕೆಲವ್ರು ಅಂತಾರೆ ಈಗ ಅವ್ರು ರೋಡ್ ಬಿಟ್ಟು ಬೇರೆ ಏನು ಕೆಲಸನೇ ಮಾಡಿಸಿಲ್ಲ ಅಂತ. ಮೇಡಮ್, ಜನಕ್ಕೆ ಬೇಕಿರೋದು ರೋಡು, ನೀರು, ಕರೆಂಟು, ಇವನ್ನೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಅಷ್ಟು ಕೊಟ್ಟಮೇಲೆ ಇನ್ನೇನು ಬೇಕು ಮೇಡಮ್? 15 ವರ್ಷದಿಂದ ಆಗದಿದ್ದಂಥ ಕೆಲಸ ಜಯರಾಮಣ್ಣವರು 5 ವರ್ಷದವ್ರು ಮಾಡಿದ್ದಾರೆ. ಪ್ರತಿ ಒಂದು ಹಳ್ಳಿಗೆ ಹೋದ್ರು ಕಾಂಕ್ರೀಟ್ ರಸ್ತೆ ಇದೆ. 1,600 ಕೋಟಿ ತಂದು ಇತಿಹಾಸದಲ್ಲಿ ಯಾರು ಮಾಡೋಕ್ಕಾಗದಿದ್ದಂಥ ಕೆಲಸ ಮಾಡಿರೋದು ಮಸಾಲೆ ಜಯರಾಮಣ್ಣವರು. ಕೆರೆ ಕೋಡಿ ಬಿದ್ದು ಇಬ್ರು ರೈತರು ಕೊಚ್ಕೊಂಡು ಹೋದಾಗ ಸ್ವಂತ ಹಣದಿಂದ ಅವರು 5-5 ಲಕ್ಷ ಪರಿಹಾರ ಕೊಟ್ಟವ್ರೆ. ಇದುವರೆಗೂ ಹಿಂದೆ ಇದ್ದ ಯಾವ MLA ಇದ್ರು ಬರೀ ಕೇಸ್ ಹಾಕಿಸ್ಕೊಂಡು ರೈತರನ್ನ ಉಯ್ದಾಡಿಸ್ತಾ ಇದ್ರು. ಇವತ್ತಿನ ಸರ್ಕಾರದಲ್ಲಿ ಇವತ್ತಿನ ಜಯರಾಮಣ್ಣನವರು ಯಾವುದೇ ಒಬ್ಬ ರೈತನ ಮೇಲಾಗಲಿ ಯಾರ ಮೇಲೂ ಒಂದೇ ಒಂದು ಕೇಸ್ ಹಾಕ್ಸಿಲ್ಲ. ಇವತ್ತು ನಾವು ಇಡೀ ದಿನ ತುರುವೇಕೆರೆ ಕ್ಷೇತ್ರವನ್ನ ಸುತ್ತಾಡಿದ್ವಿ, ಇಲ್ಲಿನ ಜನಾಭಿಪ್ರಾಯವನ್ನ ಸಂಗ್ರಹ ಮಾಡಿದ್ವಿ. ಇಲ್ಲಿ ಕೆಲವರು ನಮ್ಮ ನಾಯಕ ನಮ್ಮ ನಾಯಕ ಅಂತ ಜಿದ್ದಿಗೆ ಬಿದ್ದಿದ್ದನ್ನು ಸಹ ನೀವು ಗಮನಿಸಿದ್ರೆ. ಮೇಲ್ನೋಟಕ್ಕೆ ಇಲ್ಲಿ BJP ವರ್ಸಸ್ JDS ನಡುವೆ ಟಫ್ ಫೈಟ್ ಇದ್ರು ಸಹ ಕಾಂಗ್ರೆಸ್ ಸಹ ಈ ಎರಡು ಪಕ್ಷಗಳಿಗೆ ಸೇರ್ಕೊಂಡು ತ್ರಿಕೋನ ಸ್ಪರ್ಧೆ ಏರ್ಪಡೋದಂತೂ ಗ್ಯಾರಂಟಿ. ಕ್ಯಾಮ್ರಾ ಪರ್ಸನ್ ಮುರಳಿ ಜೊತೆ ಅರ್ಪಿತಾ, ನ್ಯೂಸ್ ಫಸ್ಟ್, ತುರುವೇಕೆರೆ. ಪ್ರತಿ ಕ್ಷಣ ನಿಮ್ಮೊಂದಿಗೆ.